ಎಸೆದ ಬಾಲನ್ನ ಟಫ್ ಅಂತ ಬಾರಿಸೋ ಆಟಗಾರ. ಕಾಲಿನಿಂದ ಹೊಡೆದ್ರೆ ಅಷ್ಟು ದೂರ ಹೋಗಿ ಬೀಳುತ್ತೆ ಫುಟ್ಬಾಲ್. ಯಾವ ಬಾಲ್ ಸಹ ಮಿಸ್ ಆಗೋ ಚಾನ್ಸೇ ಇಲ್ಲ. ಹಣೆಗೆ ನಾಮ ಇಟ್ಕೊಂಡು ನಾನಾ ಕಸರತ್ತು ಮಾಡ್ತಾ ಫುಟ್ಬಾಲ್ ಕ್ರಿಕೆಟ್ ಆಡುವ ಈ ಆನೆ ಅಂದ್ರೆ ಏನೋ ಆಕರ್ಷಣೆ. ಇದು ಕಟೀಲಿನ ಸಾಕ್ಷಾತ್ ಮಹಾಲಕ್ಷ್ಮಿ. ಇತಿಹಾಸ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಗಜರಾಣಿಯ ಲೀಲೆಗಳು ಹೀಗೆ ಒಂದೆರಡಲ್ಲ. ದೇವಿಯ ದರ್ಶನ ಮಾಡಿದ ಭಕ್ತರು ಆನೆಯನ್ನ ಕಂಡು ಖುಷ್ ಖುಷಿಯಿಂದ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ಈ ಹಿಂದೆ ಕಟೀಲು ದೇಗುಲದಲ್ಲಿ ನಾಗರಾಜ ಎಂಬ ಗಂಡಾನೆ ಇತ್ತು. ನಾಗರಾಜ ಮೃತಪಟ್ಟ ನಂತರ ಮಹಾಲಕ್ಷ್ಮಿಯ ಆಗಮನವಾಗಿದೆ. ಜೊತೆಗೆ ಮೂವರು ಹೊಸ ಮಾವುತರು ಆನೆ ಟ್ರೈನಿಂಗ್ಗೆ ಬಂದಿದ್ದಾರೆ. ವಿಶೇಷ ಅಂದ್ರೆ ಈ ಮೂವರು ಆನೆ ಮಾವುತರು ಮುಸ್ಲಿಂ ಯುವಕರು. ಮುಜಾಹಿದ್, ಫೈರೋಜ್ ಮತ್ತು ಅಲ್ತಾಫ್ ಎಂಬ ಮೂವರು ಮಾವುತರ ಕೈಚಳಕದಿಂದ ಮಹಾಲಕ್ಷ್ಮಿ ಫುಟ್ಬಾಲ್ ಕ್ರಿಕೆಟ್ ಆಡುತ್ತೆ. ಅಷ್ಟೇ ಅಲ್ಲ, ಇನ್ನೇನು ಕೆಲ ದಿನಗಳಲ್ಲಿ ಡ್ಯಾನ್ಸ್ ಅನ್ನು ಮಾಡುತ್ತೆ ಅಂತಾರೆ ಮಹಾಲಕ್ಷ್ಮಿಯ ಮಾವುತರು. ಸಣ್ಣ ವಯಸ್ಸಿಂದಾನು ನಮ್ಮ ತಂದೆ, ನಮ್ಮ ತಾತ, ಮುತ್ತಾತ ಎಲ್ಲ ಇದೇ ಕೆಲಸದಲ್ಲಿ ಮಾಡ್ಕೊಬಂದ್ರು. ಅದು ಅದನ್ನು ನೋಡಿ ನಾವು ಒಂದು ಸ್ವಲ್ಪ ಆನೆಗಳ ಜೊತೆ ಇದ್ದು ಓಡಾಡಿ ಅದ್ರ ಹಿಂದೆ ತಿನ್ಸೋದು ಇರಲಿ ಮಾಡೋದಿರಲಿ, ನಮ್ಮ ತಂದೆಯವರು ಎಲ್ಲ ಟ್ರೈನಿಂಗ್ ಕೊಡೋ ಟೈಮಲ್ಲಿ ನಾವು ನೋಡಿ ಅದನ್ನು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ಈ ಆನೆಗೆ 8 ತಿಂಗಳಾಯ್ತು ಸರ್ ಬಂದಿವಿ ನಾವು ಟ್ರೈನಿಂಗ್ ಕೊಡೋಕೆ. ಈ ಆನೆಗೆ ನಾವು ಹೋಗ್ತೀವಿ, ಮಾತಾಡ್ತೀವಿ, ಪ್ರೀತಿ ತೋರಿಸ್ತೀವಿ ಸ್ವಲ್ಪ. ಅದು ನಮ್ಮನ್ನು ಹೊಂದ್ಕೊಳತ್ತೆ ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಅನ್ನೋದು ಸ್ವಲ್ಪ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಸರ್. ಈ ಏನೆಲ್ಲ ಕಲಿಸ್ತಾ ಇದ್ದೀರಾ ಈ ಆನೆಗೆ? ಈಗ ಕ್ರಿಕೆಟು, ಫುಟ್ಬಾಲು, ಈಗ ಒಂದು ಡ್ಯಾನ್ಸಿಂಗ್ ಒಂದು ಕಲಿಸ್ಬೇಕಂತ ಇದ್ದೀವಿ ಸರ್. ಮಹಾಲಕ್ಷ್ಮಿ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡುತ್ತೆ. ಕಟೀಲು ರಥಬೀದಿಯಲ್ಲಿ ಒಂದು ಸುತ್ತು ಹಾಕಿ ದೇವರಿಗೆ ನಮಸ್ಕರಿಸುತ್ತೆ. ಬೈಹುಲ್ಲು, ಬೆಳ್ತಿಗೆ, ಅಕ್ಕಿ, ಬೆಲ್ಲ, ಬಾಳೆಹಣ್ಣು, ಸೌತೆಕಾಯಿ, ಹೆಸರು ಬೇಳೆ, ರಾಗಿ, ತೊಗರಿಬೇಳೆ, ಹೀಗೆ ಬೇರೆ ಬೇರೆ ದವಸ ಧಾನ್ಯಗಳನ್ನು ಸವಿಯುತ್ತೆ. 100 ಕೆಜಿ ಸೊಪ್ಪುಗಳನ್ನು ಮಹಾಲಕ್ಷ್ಮಿಗೆ ನೀಡಲಾಗುತ್ತೆ. ಭಕ್ತರ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತೆ. ತಣ್ಣೀರಲ್ಲಿ ಮೈ ನೆನೆಸಿಕೊಂಡು ತಣ್ಣಗಾಗುತ್ತೆ. ಫುಟ್ಬಾಲ್ ಕ್ರಿಕೆಟ್ ಆಡ್ತಾ ಮನರಂಜಿಸುತ್ತೆ. ಮಹಾಲಕ್ಷ್ಮಿಯ ಈ ಇಡೀ ದಿನದ ಆಟೋಟ ಭಕ್ತರಿಗೆ ಮುದ ನೀಡುತ್ತೆ. ಒಟ್ಟಾರೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ದರ್ಶನದ ಜೊತೆಗೆ ಭಕ್ತರಿಗೆ ಮಹಾಲಕ್ಷ್ಮಿಯ ಆಟ ತುಂಟಾಟಗಳು ಬೋನಸ್ ಆಗಿವೆ.